ಬುಲ್ಬುಲ್ ಮತ್ತು ಕೆಂಭೂತ. ಒಮ್ಮೆ ಕೆಂಭೂತ ಹಕ್ಕಿಗಳ ರಾಜನಾಗಿತ್ತು. ಆದರೆ ಅದು ಸಣ್ಣ ತಪ್ಪಿಗೂ ಚಿಕ್ಕ ಹಕ್ಕಿಗಳನ್ನು ಕೊಂದು ಬಿಡುತ್ತಿತ್ತು. ಆದುದರಿಂದ ಹಕ್ಕಿಗಳೆಲ್ಲ ಒಂದು ದಿನ ಸೇರಿದವು. ಬುಲ್ಬುಲ್ನನ್ನು ಹೊಸ ರಾಜನಾಗಿ ಚುನಾಯಿಸಬೇಕೆಂದು ನಿರ್ಧರಿಸಿದವು. ಅವನು ಇಚ್ಛಿಸಿದರೂ ಯಾರನ್ನೂ ನೋಯಿಸಲಾರ. ಈ ವಿಷಯವನ್ನು ಕೆಂಭೂತನಿಗೆ ಹೇಗೆ ಹೇಳುವುದು? ಅವನು ಇಷ್ಟಪಡುವುದಿಲ್ಲ. ನನ್ನ ಬಳಿ ಒಂದು ಉಪಾಯ ಇದೆ. ನನಗೇನಿನ ಸಹಾಯ ಬೇಕು? ನನ್ನ ಜೊತೆ ಬಾ. ಸ್ವಲ್ಪ ಹೊತ್ತಿನ ನಂತರ, ಓ ರಾಜರೇ, ನೀವು ಒಂದು ಪರೀಕ್ಷೆಯಲ್ಲಿ ಗೆದ್ದು ನಿಮ್ಮ ಯೋಗ್ಯತೆ ನಿರೂಪಿಸಬೇಕೆಂದು ನಾವು ಎಂದುಕೊಂಡಿದ್ದೇವೆ. ನೀವು ಒಂದು ದಪ್ಪವಾದ ಕೊಂಬೆಯ ಮೇಲೆ ಕುಳಿತು ಅದನ್ನು ಮುರಿಯಬೇಕು. ನೀವು ಅದರಲ್ಲಿ ವಿಫಲರಾದರೆ ಯಾರದನ್ನು ಮಾಡುತ್ತಾರೋ ಅವರು ನಮ್ಮನ್ನು ಆಳಲು ನಿಮಗಿಂತ ಯೋಗ್ಯರಾಗುತ್ತಾರೆ. ಹೇಳಿ, ನಾನು ಯಾವ ಕೊಂಬೆಯ ಮೇಲೆ ಕೂರಬೇಕು? ಅದು ಆ ಕೊಂಬೆ. ನನ್ನಿಂದಲ್ಲದೆ ಬೇರೆ ಯಾರಿಂದ ಸಾಧ್ಯ? ಕೆಂಭೂತ ಕೊಂಬೆಗೆ ಹಾರಿತು. ಅದರ ಮೇಲೆ ಬಲವೂರಿ ಕುಳಿತಿತು. ಆದರೆ ಕೊಂಬೆ ಮುರಿಯಲಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಯಾರೊಬ್ಬರೂ ಇಷ್ಟೇ ದಪ್ಪವಾದ ಕೊಂಬೆಯ ಮೇಲೆ ಕುಳಿತುಕೊಳ್ಳಬೇಕು. ಮರೆಯದಿರಿ, ಬುಲ್ಬುಲ್ ಹಕ್ಕಿ ಮುಂದಿನ ಸ್ಪರ್ಧಿ. ಅಲ್ಲಿ ಕಾಣುವ ಕೊಂಬೆಯ ದಪ್ಪ ಸಾಕೆ? ಆ ಕೊಂಬೆ ಇದಕ್ಕಿಂತ ದಪ್ಪವಾಗಿದೆ. ಬುಲ್ಬುಲ್ ಅದನ್ನು ಮುರಿದರೆ ನಿಜಕ್ಕೂ ಅವನೇ ರಾಜನಾಗಲು ಯೋಗ್ಯ. ಬುಲ್ಬುಲ್ ಕುಳಿತುಕೊಳ್ಳುವ ಕೊಂಬೆಯನ್ನು ಮರಕೊಟ್ಟುಕ ಈಗಾಗಲೇ ಕೊರೆದಿರುವ ವಿಷಯ ಕೆಂಭೂತಕ್ಕೆ ತಿಳಿದಿರಲಿಲ್ಲ. ಮತ್ತು ಬುಲ್ಬುಲ್ ಅದರ ಮೇಲೆ ಕುಳಿತಾಗ, ಅವನು ಆ ಕೊಂಬೆ ಮುರಿದಿದ್ದಾನೆ. ಕೆಂಭೂತ ಸೋಲೊಪ್ಪಿಕೊಂಡು ಹಾರಿ ಹೋಯಿತು. ಬುಲ್ಬುಲ್ ಹಕ್ಕಿಗಳ ರಾಜನಾಯಿತು. ನೀತಿ ಶಕ್ತಿಗಿಂತ ಯುಕ್ತಿಯೇ ಮೇಲು.